ವಿಚಾರವಾಗಿ ಡಿಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯ ಅವರು ಈಗಾಗಲೇ ಬಿಜೆಪಿ ಮೇಲೆ ಆರೋಪ ಮಾಡ್ತಾ ಇದ್ದಾರೆ. ಸೊ ಬಿಜೆಪಿ ಅವರ ಮತೀಯ ಹೇಳಿಕೆಗಳೇ ಇದಕ್ಕೆಲ್ಲ ಕಾರಣ ಅಂತಂದು ಸಿದ್ದರಾಮಯ್ಯ ಅವರು ಕೂಡ ಹೇಳಿರುವ. ನನಗೆ ಕಾಂಗ್ರೆಸ್ಸಿನ ಇತಿಹಾಸ ನೋಡಿದಾಗ ನಿಮಗೆ ಯಾವತ್ತೂ ಕೂಡ ಅವರು ಬಹುಸಂಖ್ಯಾತರ ಬಗ್ಗೆ ಮಾತಾಡದೇ ಇಲ್ಲ. ಅವರಿಗೆ ಓಟ್ ಬ್ಯಾಂಕ್ ಅಷ್ಟೇ, ಓಟ್ ಬೇಕು. ಓಟ್ಗೋಸ್ಕರ ಅವರು ಯಾವುದೇ ಕೀಳುಮಟ್ಟಕ್ಕೆ ಇಳಿಯೋಕ್ಕೆ ಸಿದ್ಧ ಆಗಿದ್ದಾರೆ. ಒಂದು ಈಗ ಬಾಂಬ್ ಬ್ಲಾಸ್ಟ್ ಆಗಿರುವಂಥದ್ದು, ಬಾಂಬ್ ಬ್ಲಾಸ್ಟ್ ಆಗಿದೆ, ಪ್ರೂವ್ ಆಗಿದೆ, ಅವನು ಎಲ್ಲೋನು ಅಂತ ಪ್ರೂವ್ ಆಗಿದೆ, ಅವನ ಮನೇಲಿ ಏನೇನು ದಾಖಲೆ ಸಿಕ್ಕಿದೆ ಪ್ರೂವ್ ಆಗಿದೆ, ಅವನಿಗೆ ಬೇರೆ ಬೇರೆ ರಾಜ್ಯದಲ್ಲಿ ಟೆರರಿಸ್ಟ್ಗಳು ಅವನ ಜೊತೆ ಸಂಪರ್ಕ ಇರೋದು ಪ್ರೂವ್ ಆಗಿದೆ, ಅವನಿಗೆ ಬೇರೆ ಬೇರೆ ಅಕೌಂಟಿಂದ ಅವನ ಅಕೌಂಟ್ಗೆ ದುಡ್ಡು ಬಂದಿರೋದು ಪ್ರೂವ್ ಆಗಿದೆ. ಇಷ್ಟೆಲ್ಲ ಪ್ರೂವ್ ಆದಮೇಲೂ ಕೂಡ ಡಿ ಕೆ ಶಿವಕುಮಾರ್ ಅವರು ಅವನ್ನ ಅಮಾಯಿಕ ಅನ್ನೋ ರೀತಿ, ಅವನು ಟೆರರಿಸ್ಟ್ ಅಲ್ಲ, ಅವನು ಭಯೋತ್ಪಾದಕ ಅಲ್ಲ, ಏನೋ ಅಪ್ಪಿತಪ್ಪಿ ಕುಕ್ಕರಲ್ಲಿ ಬಾಂಬ್ ಇಟ್ಬಿಟ್ಟಿದ್ದಾನೆ, ಗೊತ್ತಿಲ್ಲ ಅವನು ಪಾಪ ಬಾಂಬ್ ತಯಾರು ಮಾಡೋದು ಕಲ್ತ್ಕೊಂಡಿದ್ದಾನೆ ಅಷ್ಟೇ, ಬಾಂಬ್ ತಯಾರು ಹೆಂಗೆ ಮಾಡಬೇಕು ಅಂತ ಕಲ್ತ್ಕೊಂಡಿದ್ದಾನೆ. ಅದನ್ನು ಯಾರ ಮೇಲೂ ಅವನು ಪ್ರಯೋಗ ಮಾಡಲಿಲ್ಲ. ಸುಮ್ಮನೆ ಆಟ ಆಡೋಕ್ಕೋಸ್ಕರ ಕುಕ್ಕರಲ್ಲಿ ಬಾಂಬ್ ಇಟ್ಬಿಟ್ಟು ಪಾಪ ಅಮಾಯಕರದ್ದು ಯಾವುದೋ ಒಂದು ಪಟ್ಟಣದಲ್ಲೋ ಅಲ್ಲಿ ಎಲ್ಲರೂ ಸಾಯ್ತಾರೆ. ಬಾಂಬ್ ಇಟ್ಟಾಗ ಏನು ಒಂದೇ ಜನಾಂಗದವ್ರು ಸಾಯ್ತಾರೆ ಅನ್ನೋದಕ್ಕೆ ಎಲ್ಲ ಜನಾಂಗದವರು ಸಾಯ್ತಾರೆ. ಇಷ್ಟು ಅಮಾಯಕತೆಯನ್ನು ಪ್ರದರ್ಶನ ಮಾಡಿರ್ತಕ್ಕಂಥ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರಿಗೆ ನಾವು ಈ ರಾಜ್ಯದ ದೊಡ್ಡ ಏನೂ ತಿಳಿಯದ ಅಮಾಯಕ ಅನ್ನೋ ಬಿರುದನ್ನು, ನೋಬೆಲ್ ಪ್ರಶಸ್ತಿಯನ್ನು ಡಿ ಕೆ ಶಿವಕುಮಾರ್ ಅವರಿಗೆ ಕೊಡಬೇಕು. ಯಾಕಂದರೆ ಹೊಸ ನೋಬೆಲ್ ಅಮಾಯಕ, ಒಬ್ಬ ಭಯೋತ್ಪಾದಕನನ್ನು ಗುರುತಿಸೋಕ್ಕೆ ಅವನು ಕೂಡ ಒಳ್ಳೇನು, ಭಯೋತ್ಪಾದಕರು ಒಳ್ಳೆಯರು, ಭಯೋತ್ಪಾದಕರು ಈ ದೇಶಕ್ಕೆ ಬೇಕು, ಭಯೋತ್ಪಾದನೆ ಮಾಡುವಂಥವ್ರು ಕೂಡ ಮಾನವೀಯತೆ ಇರುವಂಥವ್ರು ಅಂತ ಹೇಳಿದಂಥ ಮಹಾಪುಣ್ಯ ಪುರುಷ ಡಿ ಕೆ ಶಿವಕುಮಾರ್ ಅವರು, ಅವರಿಗೆ ಅಮಾಯಕ ಬಿರುದನ್ನು ನಾವು ಕೊಡಬೇಕಾಗ್ತದೆ. ಅಮಾಯಕ ಅನ್ನೋ ಡಿ ಕೆ ಶಿವಕುಮಾರ್ ಅವರು ಅಂತ ನೋಡೋದು ನಂದ್ರಲ್ಲ.